ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಕಾಂಗ್ರೆಸ್ ಗೆ ಬಂಡಾಯದ ಬಿಸಿ ತಟ್ಟಿದೆ. ಎರಡನೇ ಪಟ್ಟಿಯಲ್ಲಿ ಘೋಷಣೆಯಾದ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಭಿನ್ನಮತ ಭುಗಿಲೆದ್ದಿದೆ. ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಡಿಬಿ ಇನಾಮದಾರ್ ಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅವರ ಕುಟುಂಬಸ್ಥರು ಮತ್ತು ಆಪ್ತರು ಸಾಮೂಹಿಕ ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಡಿಬಿ ಇನಾಮದಾರ್ ಸೊಸೆ ಲಕ್ಷ್ಮಿ ಇನಾಮದಾರ್ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಜೊತೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಕಾಂಗ್ರೆಸ್ ನ ಎರಡನೇ ಪಟ್ಟಿ ಬಿಡುಗಡೆ ಆದ ಬೆನ್ನಲ್ಲೇ ಬಂಡಾಯದ ಬಿಸಿ ಹೇಳ್ತಾ ಇದೆ. ಅದಕ್ಕೆ ಬೆಳಗಾವಿ ಜಿಲ್ಲೆ ಏನು ಹೊರತಾಗಿಲ್ಲ. ಬೆಳಗಾವಿಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಸಾಮೂಹಿಕವಾಗಿ ಕಾಂಗ್ರೆಸ್ ಗೆ ರಾಜೀನಾಮೆ ನೀಡಲಿಕ್ಕೆ ಮಾಜಿ ಸಚಿವರಾದಂತ ಡಿಬಿ ಇನಾಮದಾರ್ ಕುಟುಂಬ ಮತ್ತು ಅವರ ಸಹಚರರು ನಿರ್ಧಾರ ಮಾಡಿರುವಂತದ್ದು. ಈಗ ನಮ್ಮ ಜೊತೆ ಅವರ ಸೊಸೆಯಾದಂತ ಲಕ್ಷ್ಮಿ ಅವರಿದ್ದಾರೆ. ಅವರಿಗೆ ಟಿಕೆಟ್ ಕೈ ತಪ್ಪಿದ್ದು ಎಷ್ಟರ ಮಟ್ಟಿಗೆ ನೋವಾಗಿದೆ, ಮುಂದಿನ ನಡೆ ಏನಿರುತ್ತೆ ಅಂತ ಹೇಳಿ ಅವರನ್ನ ಕೇಳ್ತೇನೆ. ಮೇಡಮ್, ಟಿಕೆಟ್ ಕೈ ತಪ್ಪಿದೆ, ಇದಕ್ಕೆ ನಿಮಗೆ ಫಸ್ಟ್ ರಿಯಾಕ್ಷನ್ ಇದರ ಬಗ್ಗೆ? ಫಸ್ಟ್ ರಿಯಾಕ್ಷನ್ ಕೆಟ್ಟ ಅನಿಸುತ್ತೆ ಸ್ವಾಭಾವಿಕವಾಗಿ. ನಾನು ಒಬ್ಬಳು ಮನುಷ್ಯಳು, ಬಿಕಾಸ್ ಪ್ರಯತ್ನ ಅಂತ ಎಲ್ಲ ಮಾಡಿದ್ದೀವಿ. ದೊಡ್ಡದನ್ನೇ ಆಸೆ ಇತ್ತು ಲಾಸ್ಟ್ ಟೈಮ್, ಯುನೋ ದಿಸ್ ಗೋಂಡ್ ಬಿ ಇಸ್ ಲಾಸ್ಟ್ ಎಲೆಕ್ಷನ್ ಅಂತ. ಆ ಆಸೆ ನೆರವೇರಿಸಬಾರ್ದು ಅಂಥೇಳಿ ನಾವು ಪ್ರಯತ್ನ ಮಾಡಿದ್ದೀವಿ. ಅಟ್ಲೀಸ್ಟ್ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾವು ಬಿಡಲಿಲ್ಲ, ಸುಮ್ಮನೆ ಬಿಡಲಿಲ್ಲ ಅಂಥೇಳಿ. ಸೊ ರಿಯಾಕ್ಷನ್ ಈಸ್ ಅಫ್ಕೋರ್ಸ್ ಬೇಡ, ಇದು ಕೆಟ್ಟ ಅನಿಸ್ತಾ ಇದೆ. ಯಾಕಂದರೆ ಎಷ್ಟಾದರೂ ಎಲ್ಲ ಚೆನ್ನಾಗಿದ್ದಾಗೆ ಎಲ್ಲರೂ ಚೆನ್ನಾಗಿರ್ತಾರೆ ನಿಮ್ಮ ಜೊತೆ. ನಿಮ್ಮ ತ್ರಾಸದ ಸಮಯದಲ್ಲಿ ಯಾರು ನಿಂದಿರ್ತಾರೋ, ಭದ್ರಾಗಿ ನಿಂದಿರ್ತಾರೆ, ಅವರೇ ಒಂದು ಬೆಲೆ ಇರುತ್ತೆ. ಈಗ ಇನಾಮದಾರ್ ಕುಟುಂಬಕ್ಕೆ ಟಿಕೆಟ್ ತಪ್ಪಿಲ್ಲ, ಅವರ ಅಳಿಯನಿಗೆ ಸಿಕ್ಕಿದೆ, ಅವ್ರ ಕುಟುಂಬದಲ್ಲೇ ಇದೆ ಟಿಕೆಟ್ ಅನ್ನುವಂಥ ಮಾತುಗಳು. ಈ ಬಾಬಾ ಸಾಹೇಬ್ ಪಾಟೀಲ್ ಅವರು ನಿಮ್ಗೆ ಯಾವ ರೀತಿ ರಿಲೇಷನ್, ಬ್ಲಡ್ ರಿಲೇಷನ್ ಯಾವ ರೀತಿ? ದಟ್ಸ್ ಅ ಗುಡ್ ಕ್ವೆಶ್ಚನ್, ಬಿಕಾಸ್ ಭಾಳ ಮಂದಿ ಕೇಳಲ್ಲ ಇದು. ಅಳಿಯ ಯಾವ ಥರ ಆಗ್ತಾರೆ ನೀವೇ ಹೇಳಬೇಕು ನನಗೆ. ಒಂದು ಅಕ್ಕ ತಂಗಿನ ಮಗನಿರ್ಬೋದು, ದೊಡ್ಡದನ್ಯಾರಿಗೆ ಮೂರು ಮಂದಿ ಸಿಸ್ಟರ್ಸ್, ಚಿಕ್ಕ ಸಿಸ್ಟರ್ಸ್ ಇದ್ದಾರೆ. ಒಬ್ಬರು ಅಮೇರಿಕಾನಲ್ಲಿದ್ದಾರೆ, ಅವ್ರಿಗೆ ಮೂರು ಮಂದಿ ಹೆಣ್ಮಕ್ಳಿದ್ದಾರೆ. ಎರಡನೇದವರು ನಮ್ಮ ತಾಯಿ, ನಾ ಒಬ್ಬಳೆ. ಮೂರನೇದವರು ಇಂಗ್ಲೆಂಡ್ದಾಗಿರ್ತಾರೆ, ಅವ್ರಿಗೆ ಒಬ್ಬ ಮೂರು ಜನ ಇದ್ದಾರೆ, ಅದರೊಳಗೆ ಒಬ್ಬ ಮಗ ಇದ್ದಾನೆ. ಸೊ ಅವ ಅಳೆ ಆಗ್ತಾನೆ. ಓಕೆ, ಎರಡನೇ ಥರ ಅಳೆ ಆಗ್ಬೋದು ಏನಂತಂದರೆ ಮಗಳ ಗಂಡ, ಅವ್ರ ಮಗಳು ಇಲ್ಲೇ ಇದ್ದಾರೆ ಬಿನೀತಾ ಅವರು, ಅವ್ರ ಗಂಡನ ಹೆಸರು ವಿಜಯ್ ಸೋನ್ವಾಲ್ಕರ್ ಅವರು. ಸೊ ಆ ಥರನೂ ಅಳೆ ಆಗಲ್ಲ. ದನಿಗಳಿಗೆ, ದನಿಗಳಿಗೆ ಅಪ್ಪರಿಗೆ ಅಣ್ಣ ತಮ್ಮರು ಅಕ್ಕ ತಂಗಿದ್ದಾರು ಯಾರು ಇರಲಿಲ್ಲ. ಸೊ ಆ ಗಡ್ಡಿನಲ್ಲಿನೂ ಯಾರು ಅಳೆ ಇಲ್ಲ. ಮೋಸ್ಟ್ಲಿ ತ್ರೀ ಫೈವ್ ಆರ್ ಸಿಕ್ಸ್ ಜನ್ರೇಷನ್ ಹಿಂದೆ ಇನಾಮದಾರ್ ಮನಿ ಮಗಳು ಒಬ್ಬರು ಅವ್ರ ಮನೆ ಕೊಟ್ಟಿದ್ರಂತೆ. ದಟ್ ಈಸ್ ದ ಓನ್ಲಿ ಲಿಂಕ್ ದಟ್ ವಿ ಹ್ಯಾವ್. ಈಗ ನಿಮಗೆ ಟಿಕೆಟ್ ಅಂತರೂ ಕೈ ತಪ್ಪಿದೆ, ಈಗ ಮುಂದಿನ ನಡೆ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವ ನಿರ್ಧಾರವನ್ನು ನಿಮ್ಮ ಕುಟುಂಬ ತೆಗೆದುಕೊಳ್ಳುತ್ತಾ, ಅದರ ಯಾವ ರೀತಿ ನಿರ್ಧಾರ ಮಾಡ್ತೀವಿ? ನಿನ್ನೆ ಅಭಿಮಾನಿಗಳ ಸಭೆ ಕೂಡಿದ್ರೆ ನೀವು ನೋಡಿದ್ರಿ, ಅಲ್ಲೆಲ್ಲರೂ ತಮ್ಮ ತಮ್ಮದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಲ್ಲೇ ನಾವು ಡಿಕ್ಲೇರ್ ಮಾಡಿದ್ದೀವಿ, ಯಾಕೆ ನಾವು ಕಾಂಗ್ರೆಸ್ಸಿಂದ ನಾವು ಎಲ್ಲ ರಾಜೀನಾಮೆ ಕುಟುಂಬ ಕೊಡ್ತಾ ಇದ್ದೀವಿ. ದ್ಯಾಟ್ ಅಂದರೆ ದೊಡ್ಡದನ್ಯರ ಪರವಾಗಿ ನಾವು ಮಾತಾಡಿಲ್ಲ, ಅಲ್ಲಿ ದೊಡ್ಡದನ್ಯರ ಪರವಾಗಿ ಮಾತಾಡಿಲ್ಲ. ಅವ್ರು ಎದ್ದ ಮೇಲೆ ಅವ್ರ ಡಿಸಿಷನ್ ತೊಗೋತಾರೆ, ಅವ್ರು ದೊಡ್ಡವರಾಗ್ತಾರೆ. ಸೊ ಒಂದೇನು, ಎಲ್ಲ ಅಭಿಪ್ರಾಯ ಕಲೆಕ್ಟ್ ಮಾಡ್ತೀವಿ. ವಿಕ್ರಮ್ ದನಿಗಳು ಎರಡು ದಿವಸ ಆದಮೇಲೆ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ದೊಡ್ಡ ಸಭಾ ಮಾಡ್ತೀವಿ. ಮಾಡಿಕೊಂಡು ಏನು ನಿರ್ಧಾರ ತೊಗೋಬೇಕು ಆ ಸಭಾದಲ್ಲಿ ಹೇಳ್ತಾರೆ. ಇದಿಷ್ಟು ಡಿ ಬಿ ಇನಾಮದಾರ್ ಅವರ ಸೊಸೆಯವರ ಮಾತು. ಎಲ್ಲವೂ ಸರಿ ಇದ್ದಾಗ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿತ್ತು, ಈಗ ಆರೋಗ್ಯದ ನೆಪ ಇಟ್ಟುಕೊಂಡು ಟಿಕೆಟನ್ನು ಕೈ ತಪ್ಪಿದೆ. ಹೀಗಾಗಿ ನಮ್ಮ ಅಭಿಮಾನಿಗಳು, ಕ್ಷೇತ್ರದ ಜನರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಿದ್ದೇವೆ. ಮುಂದಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೂ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಣ್ಣಪ್ಪ ಬಾರ್ಕಿ, ಪವರ್ ಟಿವಿ, ಬೆಳಗಾವಿ.